ಶರಣ್ ಯೂಟ್ಯೂಬ್ ಚಾನೆಲ್ ಮೇಲೆ ಸ್ವಾಗತ ನೀವು ಸಹ ನಿಮ್ಮ ಫೋಟೋವನ್ನು ಈ ರೀತಿಯಾಗಿ ಎಡಿಟ್ ಮಾಡ್ಬೇಕು ಅಂದ್ಕೊಂಡಿದ್ರೆ ಅದನ್ನು ಯಾವ ರೀತಿ ಎಡಿಟ್ ಮಾಡಬೇಕಂತ ನಾವು ಈ ವಿಡಿಯೋ ಹೇಳ್ತಾ ಇದ್ದೀನಿ ಈ ವಿಡಿಯೋ ಕೊನೆಯವರೆಗೆ ನೋಡಿ ನನ್ನ ಚೆನ್ನಾಗಿ ಯಾರು ಸಬ್ಸ್ಕ್ರೈಬ್ ಮಾಡಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ನಿಮ್ಮ ಫೋಟೋ ಎಡಿಟ್ ಮಾಡೋ ಮುನ್ನ ಈ ರೀತಿ ಫೋಟೋ ಎಡಿಟ್ ಮಾಡ್ಬೇಕಂದ್ರೆ ಟೋಟಲ್ ನಿಮಗೆ ಮೂರು ಆ್ಯಪ್ ಬೇಕಾಗುತ್ತೆ ಆ ಆ್ಯಪ್ ನಿಮಗೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೇನೆ ಅದೇ ರೀತಿ ನೀವು ಸಹ ನಿಮ್ಮ ಮೊಬೈಲಲ್ಲಿ ಆ ಮೂರು ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡ್ರೆ ನೀವು ಈ ರೀತಿಯಾಗಿ ಫೋಟೋನ ಮಾಡಬಹುದು ಮೊದಲನೇ ಆ್ಯಪ್ ನೀವು ಪ್ಲೇಸ್ಟೋರಲ್ಲಿ ಟಿ ಡಬ್ಲ್ ಓ ಎನ್ ಟೂನ್ ಆ್ಯಪ್ ಅಂತ ಫಸ್ಟ್ ಡೇ ಬರುತ್ತೆ ಇದನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬೇಕು ನಾನು ಆಲ್ರೆಡಿ ಇನ್ಸ್ಟಾಲ್ ಆಗಿರೋದರಿಂದ ಓಪನ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಆ್ಯಪ್ ಓಪನ್ ಮಾಡಿಕೊಂಡು ನಿಮ್ಮದು ಫೇಸ್ ಸ್ಟ್ರೇಟ್ ಯಾವುದಿರುತ್ತೆ ಆ ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕು ಆ್ಯಪ್ ಓಪನ್ ಆದಮೇಲೆ ನೀವು ಯಾವ ಫೋಟೋನ ಎಡಿಟ್ ಮಾಡ್ಬೇಕು ಅಂದ್ಕೊಂಡಿದ್ರೆ ಆ ಫೋಟೋನ ಸೆಲೆಕ್ಟ್ ಮಾಡಬೇಕು ಸೆಲೆಕ್ಟ್ ಆದಮೇಲೆ ಸ್ವಲ್ಪ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು ಆಲ್ಮೋಸ್ಟ್ ನೀವು ಫೇಸ್ ಅಷ್ಟೇ ಇದ್ದರೆ ಚೆನ್ನಾಗಿ ಬೇಕು ಮುಂದೆ ಎಡಿಟ್ ಮಾಡೋಕ್ಕೆ ಈಸಿ ಆಗುತ್ತೆ ಫೇಸ್ ಅಷ್ಟೇ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಟೈಮ್ ಬೇಕು ಕನ್ವರ್ಟ್ ಆಗೋಕ್ಕೆ ಕನ್ವರ್ಟ್ ಆದಮೇಲೆ ಈ ರೀತಿಯಾಗಿ ಬರುತ್ತೆ ನೀವು ಇಲ್ಲಿ ಏನು ಪೇ ಮಾಡಬೇಕಾಗಿಲ್ಲ ಇಲ್ಲಿ ಮೇಲ್ಗಡೆ ತ್ರೀ ಡಾಟ್ ಕಾಣ್ತಾ ಇದೆ ನಮಗೆ ಕ್ಲಿಕ್ ಮಾಡಿದ್ರೆ ಒಂದು ಆ್ಯಡ್ ಬರುತ್ತೆ ಆ್ಯಡ್ ನೋಡ್ಬೇಕು ಅಥವಾ ಸ್ಕಿಪ್ ಮಾಡ್ಬೋದು ಸ್ಕಿಪ್ ಆದಮೇಲೆ ಇಲ್ಲಿ ಅಪ್ಲೈ ಅಂತ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಆಪ್ಷನ್ಸ್ ಬರುತ್ತೆ ಇಲ್ಲಿ ಸೇವ್ ಅಂತ ಮಾಡಿದ್ರೆ ನಿಮ್ಮ ಗ್ಯಾಲರಿಗೆ ಈ ಫೋಟೋ ಸೇವ್ ಆಗುತ್ತೆ ಇದಾದಮೇಲೆ ನೆಕ್ಸ್ಟ್ ನೀವು ಇನ್ನೊಂದು ಆ್ಯಪ್ ಡೌನ್ಲೋಡ್ ಬೇಕಾಗುತ್ತೆ ಅದು ಯಾವುದಂದ್ರೆ ಅದು ಇನ್ನೊಂದು ಆ್ಯಪ್ ಸಹ ಗೂಗಲ್ ಪ್ಲೇ ಪ್ಲೇಸ್ಟೋರಲ್ಲಿ ಸಿಗೋದರಿಂದ ಇಲ್ಲಿಯೂ ಬ್ಯಾಕ್ ಬ್ಯಾಕ್ಗ್ರೌಂಡ್ ಎರೇಜರ್ ಅಂತೇಳಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಆ್ಯಪ್ ಬರುತ್ತೆ ಆಲ್ರೆಡಿ ನನ್ನ ಹತ್ರ ಇನ್ಸ್ಟಾಲ್ ಆಗಿರೋದನ್ನ ನಾನು ಡೈರೆಕ್ಟ್ ಓಪನ್ ಮಾಡಿಕೊಂಡು ಯಾವ ರೀತಿ ಎಡಿಟ್ ಮಾಡೋಕು ಅಂತ ಹೇಳ್ತೀನಿ ಬ್ಯಾಕ್ಗ್ರೌಂಡ್ ಎರೇಜರ್ ಆ್ಯಪ್ನ ಓಪನ್ ಆದಮೇಲೆ ಲೋಡ್ ಫೋಟೋನೇ ಕ್ಲಿಕ್ ಮಾಡಿದ್ರೆ ನಿಮಗೆ ಫೋಟೋ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ನೀವು ಡೈರೆಕ್ಟ್ ಡನ್ ಅಂತ ಕೊಟ್ಟರೆ ಎಡಿಟ್ ಬರ್ತೀವಿ ಇಲ್ಲಿ ಫಸ್ಟು ಆಟೋ ಅಂತಿದೆ ಆಟೋ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾ ಈ ಫೋಟೋ ಹಿಂದ್ಗಡೆ ಇರ್ತಕ್ಕಂಥ ವೈಟ್ ಬ್ಯಾಕ್ಗ್ರೌಂಡ್ ಕ್ಲಿಯರ್ ಆಗುತ್ತೆ ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಮ್ಯಾನ್ಯಲ್ ಅಂತಿದರೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲಿ ಮ್ಯಾನ್ಯಲ್ ಸೈಜ್ ಇಂಥದನ್ನು ಇಪ್ಪತ್ತರಿಂದ ಮೂವತ್ತುವರೆಗೆ ಮಾಡ್ಕೋಬೇಕು ಮಾಡ್ಕೊಂಡು ಆದಮೇಲೆ ಇಲ್ಲಿ ಕೆಳಗಡೆ ಇರ್ತಕ್ಕಂಥ ಎಲ್ಲನ್ನು ಎರೇಸ್ ಮಾಡಬೇಕು ಈ ರೀತಿಯಾಗಿ ಕರೆಕ್ಟ್ ಕುದಿ ಹೊರಗ ಎರೇಸ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಆ ಫ್ರೇಮಲ್ಲಿ ಕರೆಕ್ಟ್ ಕುಂದಿರುತ್ತೆ ಈ ರೀತಿಯಾಗಿ ಅರೇಜ್ ಮಾಡಿ ಡನ್ ಅಂತ ಮಾಡಿದ್ರೆ ನೆಕ್ಸ್ಟ್ ಈ ರೀತಿ ಇಲ್ಲಿ ಸೇವ್ ಕೊಟ್ಟರೆ ನೀವು ಈ ಒಂದು ಫೋಟೋ ಸೇವ್ ಆಗಿರುತ್ತೆ ನೆಕ್ಸ್ಟ್ ಇನ್ನೊಂದು ಆ್ಯಪನ್ನ ಡೌನ್ಲೋಡ್ ಮಾಡ್ಕೋಬೇಕು ಇಲ್ಲಿ ಪ್ಲೇಸ್ಟೋರಲ್ಲಿ ಫಿಕ್ಸ್ ಆರ್ಟ್ ಅಂತ ಸರ್ಚ್ ಮಾಡಿ ಈ ಒಂದು ಆ್ಯಪನ್ನ ಡೌನ್ಲೋಡ್ ಮಾಡ್ಕೋಬೇಕು ಡೌನ್ಲೋಡ್ ಮಾಡ್ಕೊಂಡು ಆದಮೇಲೆ ನೀವು ಮೂರು ಟೆಂಪ್ಲೇಟ್ಗಳನ್ನು ಡೌನ್ಲೋಡ್ ಮಾಡಬೇಕು ಅದನ್ನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಅವನ್ನ ಡೌನ್ಲೋಡ್ ಮಾಡ್ಕೊಂಡು ಆದಮೇಲೆ ಈ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ ಫಿಕ್ಸ್ಆರ್ಟ್ ಆ್ಯಪ್ ಓಪನ್ ಆದಮೇಲೆ ಈ ರೀತಿಯಾಗಿ ನೀವು ಕ್ರಿಯೇಟ್ ಆ್ಯನ್ ಅಕೌಂಟ್ ಇದೆಲ್ಲ ಇರುತ್ತೆ ಇದನ್ನು ಮಾಡಲಾರ್ದೆ ಇಲ್ಲಿ ಮೇಲ್ಗಡೆ ಸ್ಕಿಪ್ ಅಂತಿದೆ ಸ್ಕಿಪ್ನಾಗ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಬ್ಲೂ ಪ್ಲಸ್ ಕಾಣ್ತಾ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ರೀತಿ ತಗೊಂಡ ಬರುತ್ತೆ ಇಲ್ಲಿ ಎಡಿಟ್ ಎ ಫೋಟೋ ಕ್ಲಿಕ್ ಮಾಡಬೇಕು ಇಲ್ಲಿ ಫಸ್ಟ್ ಕೆಳಗಡೆ ಫಸ್ಟ್ ಟಂಪ್ಲೇಂಟ್ ಇದೆಯಲ್ಲ ಇದು ಎಮ್ ಟಿ ಟಂಪ್ಲೇಟ್ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಫಸ್ಟ್ ಟೆಂಪ್ಲೇಟ್ ಸೆಲೆಕ್ಟ್ ಆದಮೇಲೆ ಆ್ಯಡ್ ಫೋಟೋ ಅಂತಿದ್ದಿಲ್ಲ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ನೀವು ಇಲ್ಲಿ ಬೇಕಿರ್ತಕ್ಕಂಥ ಟೆಂಪ್ಲೇಟ್ನ ಸೆಲೆಕ್ಟ್ ಮಾಡ್ಕೋಬೋದು ವೈಟ್ ಶರ್ಟ್ ಅಥವಾ ಯೆಲ್ಲೋ ಶರ್ಟ್ ರೆಡ್ ಶರ್ಟ್ ನಿಮ್ಗೆ ಇಷ್ಟ ಆ ಶರ್ಟ್ನ ಸೆಲೆಕ್ಟ್ ಮಾಡ್ಕೋಬೇಕು ನಾನು ಎಲ್ಲೋ ಈ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಮೇಲೆ ಆ್ಯಡ್ ಅಂತ ಆ್ಯಡ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಈ ಟೆಂಪ್ಲೇಟ್ನ ಈ ರೀತಿಯಾಗಿ ಅಡ್ಜಸ್ಟ್ ಮಾಡ್ಕೋಬೇಕು ಇದಾದಮೇಲೆ ಸೇವ್ ಕೊಟ್ಟು ನೆಕ್ಸ್ಟ್ ಸೇಮ್ ಆ್ಯಡ್ ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫೇಸ್ ಏನಿರುತ್ತೋ ಆ ಫೇಸನ್ನ ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡಿಕೊಂಡು ಆ್ಯಡ್ ಅಂತ ಮಾಡಿದರೆ ನಿಮ್ಮ ಫೇಸ್ ಇಲ್ಲಿ ಬರುತ್ತೆ ಇದು ಸಹ ನೀವು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಅಡ್ಜಸ್ಟ್ ಮಾಡಬೇಕು ಈ ರೀತಿ ನಿಮ್ಮ ಫೇಸ್ ಈ ರೀತಿಯಾಗಿ ನಿಮ್ಮ ಫೇಸ್ನ ಕರೆಕ್ಟಾಗಿ ಪ್ಲೇಸ್ ಮಾಡಿ ಸೇವ್ ಅಂತ ಕೊಟ್ಟರೆ ನಿಮಗೆ ನಿಮ್ಮ ಫೋಟೋ ಗ್ಯಾಲ್ರಿಯಲ್ಲಿ ಸೇವ್ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬೆಲ್ಲೈಕ್ ಮೇಲೆ ಕ್ಲಿಕ್ ಮಾಡಿ